ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು 3.95 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ನೆರವೇರಿಸಿದರು। 1.75 ಕೋಟಿ ರೂಪಾಯಿ ವೆಚ್ಚದ ಶೇಡಿಗುರಿ ಮುಂಡೆಜೋರ ರಸ್ತೆ, 80 ಲಕ್ಷ ರೂಪಾಯಿ ವೆಚ್ಚದ ಮದಕ ಕೇದಿಗೆ ರಸ್ತೆ, 69 ಲಕ್ಷ ರೂಪಾಯಿ ವೆಚ್ಚದ ಮೊಗರ್ನಾಡು ಪುಳಿಕುಕ್ಕು ರಸ್ತೆ, 6 ಲಕ್ಷ ರೂಪಾಯಿ ವೆಚ್ಚದ ಅಂತರಬೈಲು ರಸ್ತೆ, 5 ಲಕ್ಷ ರೂಪಾಯಿ ವೆಚ್ಚದ ಭಾಗೀರಥಿ ಕೋಡಿ ಗಡಂಗಿನಗುಡ್ಡೆ ರಸ್ತೆ, 15 ಲಕ್ಷ ರೂಪಾಯಿ ವೆಚ್ಚದ ನಾಯಿಲ ಕಾಪಿಕಾಡು ಬೋರುಗುಡ್ಡೆ ರಸ್ತೆ, 5 ಲಕ್ಷ ರೂಪಾಯಿ ವೆಚ್ಚದ ನರಿಕೊಂಬು ಹಿಂದೂ ರುದ್ರಭೂಮಿ ರಸ್ತೆಯನ್ನು ಉದ್ಘಾಟನೆ ಮಾಡಲಾಯಿತು। 30 ಲಕ್ಷ ರೂಪಾಯಿ ವೆಚ್ಚದ ಏರಮಲೆ ಶ್ರೀ ಕಾಡೆದಿ ಭದ್ರಕಾಳಿ ದೇವಸ್ಥಾನದ ತಡೆಗೋಡೆ, 10 ಲಕ್ಷ ರೂಪಾಯಿ ವೆಚ್ಚದ ಬೋರುಗುಡ್ಡೆ ರಸ್ತೆ ಬದಿ ತಡೆಗೋಡೆಯ ಪ್ರಗತಿ ವೀಕ್ಷಣೆಯನ್ನು ಶಾಸಕರು ನಡೆಸಿದರು। ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ ಕೆ ಪೂಜಾರಿ, ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು।